ಅರ್ಜುನ, ಅರ್ಜುನ, ಇದೇ ನೋಡು ಮಹಾಭಾರತದ ಯುದ್ಧಭೂಮಿ. ಒಂದು ಸಾರಿ ದೃಷ್ಟಿಸಿ ನೋಡು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಓಡಾಡಲು ಸಿದ್ಧರಾಗಿರುವ ಕೌರವ ವೀರರನ್ನು ಒಂದು ಸಾರಿ ತೋರಿಸುದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಸೈನ್ಯವು ಪ್ರಚಂಡ ಮಾರುತದಿಂದ ಉಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಹಿತ ನೋಡು, ಹಿತ ನೋಡು ಪಾರ್ಥ. ಕೌರವೇಶ್ವರನು ತನಗೆ ಪ್ರಿಯ ಕರ್ಣ ದುಶಾಸರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿದ್ಧರಾಜ ಶಕುನಿ, ಜಯದ್ರಥನ ಬಲಗರೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯಾದ ಅಷ್ಟಾಶ್ರ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿಯಾದ ಭೀಷ್ಮನು. ನೆರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲರಾದರೆ ಇದೇನು, ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಮಿತ್ರ, ಏಕೆ, ಏನಾಯಿತು, ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ?
ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆ ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ, ಗಾಂಡೀವವು ಕೈಯಿಂದ ಕಳಚಿತು. ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿವಧೆಗೆ, ಈ ಗುರುಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸಿ ಮಿತ್ರ, ನನಗೆ ಯುದ್ಧವೇ ಬೇಡ. ಅರ್ಜುನ, ಇದೇನು ಈ ವಿಷಮಾವಸರದಲ್ಲಿ ಇಂಥ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡೆ ಎಂಬ ನಿಂದೆಯನ್ನು ನೀನು ಸಹಿಸಲಾರಿ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣ ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ.
ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಯಾರನ್ನು ಯಾರು ವಧಿಸುವರು ಅರ್ಜುನ? ಹಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಯೌವನ, ಬಾಲ್ಯ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವಲ್ಲ. ಈ ಭೀಷ್ಮ, ದ್ರೋಣ, ಈನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಅವಸಾನದ ಎರಡು ಅಂತರಗಳು. ಹುಟ್ಟಿದ ಮನೆಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮ ಜನಾರ್ದನ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ನಾನು ಯುದ್ಧೋಮುಖನಾಗಿರುವೆನು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಬೇರೆ ಯಾವ ಧರ್ಮವೂ ಇಲ್ಲವೇ? ಸ್ವಧರ್ಮ ಪರಿಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ. ಯುದ್ಧನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಕೀರ್ತಿ ಭಾಜನೆನಿಸಿವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಏಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಧರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ವನಾಗು. ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೇ ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹ ಲೋಕದಲ್ಲಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಹವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನಿಸಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯದಾಯದಾಶಿ ಧರ್ಮಸ್ಯ ಜ್ಞಾನೀ ಭವತಿ ಭಾರತ ಅಭಿದಾತ್ಮಾನಂ ಸುಜಾಮ್ಯಹ ಇತಾನಾಯ ಸಾಧೋನ ವಿನಾಶಾಯ ಚ ದುಶ್ಚುತೌ ನ ಸಂಸ್ಥಾಪನಾತಾಯ ಸಂಭವಾಮಿ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ ದರಿದ್ರೆನಿಸಿ ಸರ್ವ ಪ್ರಪಂಚವನ್ನೇ ಧಾರುಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪತನದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರಾಮಿಯಾದ ನಾನು, ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಪರ್ವತಗಳಲ್ಲಿನ ಮೆರುವು ನಾನು. ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಅಗಣ್ಯ ಅಬೋಧ,
ಅದರಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಒರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರುವಾಗ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಇದೋ ನೋಡು ನನ್ನ ವಿಶ್ವರೂಪವನ್ನು. ಎಂತಹ ಭಯಾನಕ ರೂಪವಿದೆ! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿವೆ. ಎನ್ಮನವು ಚಂಚಲದ ಕಾಡ್ಗತ್ತಲೆಯಾಗಿ ಎನ್ಮನವು ಚಂಚಲದ ಕಾಡ್ಗತ್ತಲೆಯಾಗಿ ಬಾಯಿ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತು. ಪರಯ ಕರುಣಾಮೂರ್ತಿ ಕಿಂಕರನ ಪರಯ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣು 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 ಗಿರಿದಾರಿ ಗಿರಿದಾರಿ ಶರಣರ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಪ್ರಭು, ಕೈಕಾಲುಗಳು ಕಂಪಿಸುತ್ತಿವೆ. ವಾಕ್ಸ್ಫೂರ್ತಿ ಇಲ್ಲ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವೆಂದು ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವದನವೆಲ್ಲಿ. ಭಯವನ್ನು ಬಿಡು ಪ್ರಾಣಸಖ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಜಲರಾಶಿಯಲ್ಲಿ ಗಂಭೀರವಾಗಿ ನಿಶ್ಚಲವಾಗಿ ನಡೆಯುವ
ನಾವೇ ಅಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ನಿನ್ನ ನೌಕೆಯು ಪ್ರಥಪಷ್ಟವಾಗದ್ದು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆ. ತೆಗೆದುಕೋ ಅಸ್ತ್ರವನ್ನು. ಭೀಷ್ಮನು ಎದುರಾಗಿ ಬರುತ್ತಿರುವ ಅರ್ಜುನ ನೋಡಲ್ ಬೆದರೋಡುತ್ತಿದೆ ಸೈನ್ಯ ನೋಡಲ್ ಬೆದರೋಡುತ್ತಿದೆ ಸೈನ್ಯ ಈ ಗುರುಕುಲ ಕಳಂಕ ಸ್ವರೂಪರವರು ಗುರುಕುಲ ಕಳಂಕ ಸ್ವರೂಪರವರು ನೋಡಲ್ ಬೆದರೋಡುತ್ತಿದೆ ಸೈನ್ಯ ಪಿತಾಮಹರು ದ್ರೋಣ ಕರ್ಣರು ಶಲ್ಯ ಸೈನ್ಯವ ಅಶ್ವತ್ಥಾಮರು ಗುರು ಪಿತಾಮಹರು ದ್ರೋಣ ಕರ್ಣರು ಶಲ್ಯ ಸೈನ್ಯವ ಅಶ್ವತ್ಥಾಮರು ಕದರದನೇ ಕದನವ ಮಾಡೈ ಅರ್ಜುನ ಕದರದನೇ ಕದನವ ಮಾಡೈ ಓದಲ್ ಬೆದರೋ ಕಳಂಕ ಸ್ವರೂಪ